ಕೇಳ್ತಿದ್ದೀರ ಸುವರ್ಣ ಗಣಪತಿ ಕೂರ್ಸೋರು ಅಥವಾ ಅನ್ನ ಮುನಿಸ್ನಾಗ ಚಂದ ಎತ್ತವರು ರೀ ಮುರಾರಿ ಅವ್ರ ಇವ್ರ ನಮ್ ಅರ್ಬಿ ಇಸ್ತ್ರಿ ಮಾಡ್ಕೊಡೋ ದೋಬಿ ದಾಮೋರಿ ದಾಮೋರೇ ಕ್ಷಮಿಸಿ ಬಿಡ್ರಪ್ಪ ನಿಮ್ಗ್ ನೋಡಿ ಬಾಳ ದಿನ ಆತಲ್ಲ ಅದಕ್ಕೆ ನಿಮ್ದು ಅದನ್ನ ಗುರ್ತಿಡಕ್ ಆಗ್ಲಿಲ್ಲ ಏನ್ ಸಾ ಅದು ಅದರಿ ನಿಮ್ಗಿರೋದು ನನಗೇನ್ ಸಾ ಇರೋದು ಅದರಿ ನಮ್ಮಿಬ್ರು ಇರೋದು ಒಂದ್ ನಿಮಿಷ ರೀ ಮುರಾರಿ ಮಾರಿರಿ ಅಯ್ಯ ನಿಮ್ಮ ಮಾರಿ ಮೇಲೆ ಈ ಇಸ್ತ್ರಿ ಅರ್ಬಿ ಹಾಕ ಮತ್ತ ಇಸ್ತ್ರಿ ಮಾಡಿದ್ರೆ ಮತ್ತೆ 150 ರೂಪಾಯಿ ಕೊಡ್ಬೇಕಾಗ್ತದೆ ಒಂದ್ ನಿಮಿಷ ತಡ್ರಿ ಲಗುನ ಕೊಡ್ರಿ ವೈಷ್ಣವ್ರ ಅರ್ಬಿ ಬರೋಬರ್ ಚೆಕ್ ಮಾಡ್ರಿ ಇದ್ರಾಗ ಏನ್ ಚೆಕ್ ಮಾಡ್ಕೊಳ್ದೈತ್ರಿ ನಾವೇನು ಅವ್ರ ಕಡೆ ಹೊಸ್ದಾಗ ಅರ್ಬಿ ಕೊಡಾಕತ್ತೇವ ಈ ಮನಿಗೆ ಬಂದಾಗಿಂದ ಅವ್ರಲ್ಲಂದ್ರೆ ಇಸ್ತ್ರಿ ಮಾಡ್ಕೊಡಾತಿರೋದು ಒಂದ್ಸಲ ಚೆಕ್ ಮಾಡಿದ್ರೆ ಏನಾಗ್ತೈತ್ರಿ ನಾ ಬಾರಿ ನಿಯತ್ತಿನ ಮನುಷ್ಯ ಹಂಗೆಲ್ಲ ಮೋಸ ಮಾಡಕ್ಕಿಲ್ಲ ಬೇಕಾದ್ರೆ ಒಂದೊಂದೇ ಬಟ್ಟೆ ತೆಗೆದು ಚೆಕ್ ಮಾಡ್ಕೊಳ್ಳಿ ನೀವು ಹೇಳದಿದ್ರು ನಾ ಚೆಕ್ ಮಾಡ್ಸವ ಸುಮ್ಮನಿರ್ರಿ ಚೆಕ್ ಮಾಡ್ತಿರಲಿಲ್ಲ ಅಯ್ಯೋ ಆತಡ್ರಿಪ್ಪ ನೋಡ್ಕೋರಿ ಮಾಡೋದೆಲ್ಲ ಮಾಡಿ ನಮ್ಮೆಲ್ಲ ಅಪವಾದ ಹೊರಿಸ್ತೀರ ಈ ಅರ್ಬಿ ಸುಟ್ಟು ನಿಮ್ ಕೈಗೆ ಲಕ್ವ ಹೊಡಿಲಿ ಇದೇನು ಕೈಗೆ ಲಕ್ಕ ಹೊಡೆದಿದೆ ಏನಾಯ್ತು ಅದನ್ನ ಯಾವ ಬಾಯಲ್ಲಿ ಹೇಳಿ ದೇವ್ರ ಕೊಟ್ಟಿರೋ ಬಾಯಲ್ಲಿ ಹೇಳಪ್ಪ ಅದನ್ನ ನಾನು ಹೇಳೋದಕ್ಕಿಂತ ಇಲ್ಲಿ ಸುಮ್ಕೆ ನಿಂತವರಲ್ಲ ಇವ್ರನ್ನ ಕೇಳಿ ಅಲ್ಲ ಕಣಯ್ಯ ನಿನಗ್ ಲಕ್ಕ ಹೊಡೆದಿರೋದಕ್ಕೂ ಇವನ್ಗೂ ಏನೇ ಸಂಬಂಧ ಒಳ್ಳೆ ಮಳ್ಳಿನ ತರ ನಿಂತಿದ್ದಲ್ರಿ ಹೇಳ್ರಲ್ಲ ಇವ್ರದ ಏನಾಯ್ತು ಗೊತ್ತ್ರಿ ರಾತ್ರಿ ವೈಷ್ಣವ ಇಂಥ ಶಬ್ದ ಹಾಕುದ ಹೌದ್ರಿ ಎಂಪಿಯವ್ರ ಅಲ್ರಿ ನೀವು ಅಷ್ಟು ವರ್ಷದಿಂದ ನನಗೆ ಪರಿಚಯ ಇದ್ದೀರಿ ನಾನು ಯಾವತ್ತಾರು ಒಂದು ಬಟ್ಟೆ ಸುಟ್ಟಾಕಿದ್ದೀನ ಏನೋ ಅಚಾನಕ್ ಆಗಿ ಒಂದು ಬಟ್ಟೆ ಸುಟ್ಟಾಯ್ತಪ್ಪ ಅದು ಪೊರಿಯೋರ ಕೇಳದ್ ಬಿಟ್ಬಿಟ್ಟು ಲಕ್ವ ಹೊಡಿಲಿ ಅಂತ ಶಾಪ ಹಾಕವ್ರೆ ಅದಕ್ಕೆ ನಿಜನ ಆಗೋಯ್ತು ನೋಡ್ರಿ ಅದೇ ಅಯೋಗ್ಯ ನಿನ್ ಹೆಂಡತಿಗೇನು ಬುದ್ಧಿ ಇಲ್ವನು ಹೋಗಿ ಹೋಗಿ ಮಾಯಕನ್ ಶಾಪ ಹಾಕಿದಾಳಲ್ಲ ಅಲ್ರಪ್ಪ ಶಾಪ ಹಾಕಿದ ಕೂಲೆ ಹಿಂಗಾಗ್ತದಂತ ಯಾರಿಗ್ ಗೊತ್ತು ಏನೋ ಬಾಯ್ ತಪ್ಪೆ ಅಂದಾರ ಅಷ್ಟೇ ನಿಮ್ಗೇನೋ ಅಷ್ಟೇ ಅದ್ರ ನನ್ ಕಷ್ಟ ಅಂತ ಕೇಳೋರು ಯಾರು ಮನೇಲಿ ವಯಸ್ಸಿಗೆ ಬಂದ್ ಮಗಳವಳೆ ನಾನು ಇಲ್ಲಿ ದುಡ್ದು ಕಷ್ಟಪಟ್ಟು ಸಂಪಾದನೆ ಮಾಡಿ ಅವಳಿಗೆ ಮದುವೆ ಮಾಡ್ಬೇಕು ಹಿಂಗೆ ಈ ಮೆಂಡ್ರು ಕೊಟ್ಟು ಶಾಪ್ದಿಂದ ಲಕ್ಕ ಹೊಡೆದ್ಬಿಟ್ಟೈತಲ್ಲ ನಾನು ಎಲ್ಲಿಂದ ಸಂಪಾದನೆ ಮಾಡಲಿ ಏ ಅಳಬೇಡ ಸುಮ್ನಿರು ನಾನಿದ್ದೀನಿ ಲೇ ಮುರಾರಿ ಮರ್ಯಾದೆಯಿಂದ ಇವನಿಗೆ ಪರಿಹಾರ ಕೊಟ್ರೆ ಸರಿ ಇಲ್ಲಾಂದ್ರೆ ನಾನು ರೊಚ್ಕತ್ ಬಿಡ್ತೀನಿ ನಾ ಏನ್ ಪರಿಹಾರ ಕೊಡ್ಲಿಕ್ಕೆ ಆಗ್ತದ್ರಿ ಬೇಕಂದ್ರೆ ದವಾಖಾನೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೇನ್ರಿ ಬರೀ ಆಸ್ಪತ್ರೆಗೆ ತೊಂದರೆ ವಾಸಿ ಆಗೋಯ್ತದ ಅದು ಅಲ್ಲದೆ ಇದು ವಾಸಿ ಆಗಕ್ಕೆ ಎಷ್ಟು ದಿನ ಬೇಕು ಯಾರು ಗೊತ್ತು ಅಲ್ಲಿಗಂಟ ಹೊಟ್ಟೆಗೆ ಏನ್ ತಿನ್ಲಿ ಬೇಕಂದ್ರೆ ಅಕ್ಕಿ ಕೊಡ್ತೀನಿ ಬಿಡ್ರಿ ನೀವು ಅಕ್ಕಿ ಕೊಡ್ಸ್ಬಿಟ್ರೆ ಬೇರೆ ತರಕಾರಿ ಗ್ಯಾಸ್ ಬಾಡಿಗೆ ಎಲ್ಲ ಯಾರು ಕೊಡ್ತಾರೆ ಏ ಮುರಾರಿ ಕೈಯಲ್ಲಿ ಸುತ್ತಕೆ ಇಟ್ಕೊಂಡು ನ್ಯಾಯವಾದಿ ಅಂತ ದೊಡ್ಡ ಪೋಸ್ ಕೊಡ್ತೀಯಲ್ಲ ನೀನು ನಿಜವಾದ ನ್ಯಾಯವಾದಿ ಆಗಿದ್ರೆ ನಡೆಯೋ ಮೊಬೈಲ್ ಕೋರ್ಟ್ಗೆ ನಿನ್ ಹೆಂಡತಿ ಮಾಡಿರೋ ಅನ್ಯಾಯಕ್ಕೆ ನೀನೇ ನ್ಯಾಯ ಕೊಡ್ಸು ವಾದ ಪ್ರತಿವಾದ ಶುರು ಮಾಡಿ ಏನಯ್ಯ ವಾದ ಮಾಡೋದು ಅನ್ಯಾಯ ನಡೆದಿರೋದು ಕಣ್ಣು ಮುಂದೆ ಇದೆ ಮೊದಲು ಅದಕ್ಕೆ ಪರಿಹಾರ ಕೊಡು ಓ ಎಂಪಿ ಅವರೇ ಇದು ಕೋರ್ಟ್ ಮಾರೇರೆ ನಮ್ಮ ಏರಿಯಾದಲ್ಲಿರೋ ಕ್ಲಬ್ ಅಲ್ಲ ಅವ್ರ ಜಡ್ಜ್ ಸ್ವಲ್ಪ ಮರ್ಯಾದೆ ಕೊಡಿ ನೋಡ್ರಿ ಕೋರ್ಟ್ನಾಗ ಹಿಂಗ ಕತ್ಲ ಮಾಡ್ಲಿಕ್ಕೆ ಎತ್ತಿರೋ ಬಾಯಾಗ ಬಂದಿಟ್ಟು ಬಾಗಲ ಹತ್ರ ನಿಲ್ಲಿಸ್ತೀನಿ ನಾವಿಲ್ಲಿ ಸೇರಿರೋದು ನ್ಯಾಯ ಕೊಡಕ್ಕ ತಪ್ಪು ಯಾರಂತ ಗೊತ್ತಾದ್ಮೇಲೆ ನಾವು ಸರಿಯಾದ ತೀರ್ಪು ಕೊಡ್ತೀವಿ ಅಲ್ಲಿ ತನಕ ತಾವು ಕೈ ಕಟ್ ಬಾಯ್ ಮುಟ್ಟಿ ಮಹಾಪ್ರಭುಗಳೇ ನನ್ನ ಕಕ್ಷಿದಾರಳ ವಿರುದ್ಧ ಅದು ಒಬ್ಬ ಸಾಮಾನ್ಯ ವ್ಯಕ್ತಿ ಈ ರೀತಿ ಆರೋಪ ಮಾಡಿರೋದು ಸಮಂಜಸವಲ್ಲ ಐ ಆಬ್ಜೆಕ್ಟ್ ಯುವರ್ ಆನರ್ ಇವರು ಸಾಮಾನ್ಯ ವ್ಯಕ್ತಿ ಹಾಗಾದ್ರೆ ನಿಮ್ಮ ಕಕ್ಷಿದಾರನ ಮಹಾನ್ ವ್ಯಕ್ತಿ ಅವರ ಸುಕ್ಕಾದ ಬಟ್ಟೆಯನ್ನು ಇವರು ಇಸ್ತ್ರಿ ಮಾಡಿ ಕೊಟ್ರೆ ಅವ್ರು ಹಾಕೊಂಡು ಜಿಗ ಜಿಗ ಅಂತ ಓಡಾಡ್ಲಿಕ್ಕೆ ಆಗೋದು ಅವ್ರೇನ್ ಬಿಟ್ಟಿ ಐರನ್ ಮಾಡಿಸ್ಕೋತಾರ ದುಡ್ಡು ಕೊಡಲ್ವಾ ದುಡ್ಡು ಅವ್ರ ಅಷ್ಟೇ ಅಲ್ವಾ ಎಲ್ರು ಕೊಡ್ತಾರೆ ಆದ್ರೆ ಒಂದೊಂದ್ಸಲ ದುಡ್ಡಿಗಿಂತ ಮಾನವ್ಯತೆ ಮುಖ್ಯ ಆಗ್ತದೆ ನೋಡಿ ಯುವರ್ ಆನರ್ ಅವ್ರು ಕೊಟ್ಟ ಶಾಪದಿಂದ ಇವರ ಕೈಯೇ ಪಿಂಡಿ ಹೋಗಿದೆ
ಇವರು ಜೀವನ ಮಾಡ್ಲಿಕ್ಕೆ ಇವರ ಕೈಯೇ ಆಧಾರ ಪಾಪ ಆ ಕೈಯೇ ಇಲ್ಲದಿದ್ರೆ ಇವರು ಜೀವನ ಹೇಗೆ ಮಾಡ್ತಾರೆ ಅವರ ಅಣ್ಣ ರೀ ವೈಷ್ಣವ ಅವರ ಇದಕ್ಕೆ ನೀವೇನ್ ಹೇಳ್ತೀರಿ ನಾನೇನ್ ಕರೆನು ಅವರ ಕೈಗೆ ಲಕ್ಕೋ ಆಡಿಲಿ ಅಂತ ಹೇಳಲಿಲ್ಲರಿ ಸಿಟ್ನಾಗ ಏನೋ ಹಂಗಂದೆ ಕರೆನು ಹಿಂಗ ಆಕೈತೆ ಅಂತ ಯಾರಿಗೆ ಗೊತ್ತಿತ್ತು ಈಗ ಅದು ಕರೆ ಆಗಿದಲ್ಲ ಅದಕ್ಕೆ ಏನು ಹೇಳ್ತೀರಿ ಮಹಾಪ್ರಭುಗಳೇ ಈ ಕಲಿಯುಗದಲ್ಲಿ ಎಂತೆಂತ ಪಾಪಿಗಳೇ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅಂತದ್ರಲ್ಲಿ ಇಂತ ಶಾಪಗಳೆಲ್ಲ ನಡೆಯುತ್ತಾ ಈ ಘಟನೆ ಆಕಸ್ಮಿಕವಾಗಿ ಆಗಿರಬಹುದು ಅದು ನನ್ನ ಕಕ್ಷಿದಾರ ಹಾಕಿದ ಶಾಪದಿಂದ ಆಗಿದೆ ಅನ್ನೋದು ಸರಿಯಲ್ಲ ಅವರು ತಪ್ಪು ಮಾಡಿಲ್ಲ ಅಂತ ಯಾಕ್ರಿ ಹೇಳ್ತೀರಿ ಒಬ್ಬ ವ್ಯಕ್ತಿ ಅತ್ರ ಯಾಕ್ ಮಾತಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದವರು ತಪ್ಪು ಮಾಡೇ ಮಾಡಿರ್ತಾರೆ ನೋಡಿ ನೀವು ಮತ್ತೆ ಮತ್ತೆ ನಡು ನಡು ಮಾತಾಡ್ಲಿಕ್ಕೆ ಹೋಗಬೇಡ್ರೆ ಅದರ ಬಗ್ಗೆ ಮಾತಾಡಕಂತ ಇಬ್ರು ಲಾಯರ್ ಅದಾರ ನೀವು ಸಮಾಧಾನಲೇ ಕೂತ್ಕೊರಿ ಓ ಎಂಪಿ ಅವರೇ ಪುನಃ ಪುನಃ ಎಂತದಕ್ಕೆ ರೊಚ್ಚಿಗೆಳ್ತೀರಾ ಮಾರೇರೆ ಸುಮ್ಮನೆ ಕೂತ್ಕೊಂಡು ನೋಡಿ ಈಗ ನಾನು ನೋಡ್ತಿಲ್ವಾ ಕೆಲವೊಂದು ಸರ್ತಿ ನಾವು ಹೇಳುವ ಡೈಲಾಗ್ ಗಿಂತ ರಿಯಾಕ್ಷನ್ ಜಾಸ್ತಿ ಕೊಡಬೇಕಾಗ್ತದೆ ಸರಿ ಸರಿ ನಿಮ್ಮ ವಾದ ಮುಂದುವರಿಸಿ ಯುವರ್ ಆನರ್ ಇವರು ಕೊಟ್ಟ ಶಾಪದಿಂದ ಇವರಿಗೆ ಲಕ್ಕ ಹೊಡೆದಿದ್ದೆ ಅಂತ ಹೇಳಿ ಇವರೇ ಒಪ್ಪಿಕೊಂಡಿರುವಾಗ ಮುಂದೆ ವಾದ ಮಾಡುವ ಅವಶ್ಯಕತೆ ಇಲ್ಲ ಇವರಿಗಾಗಿರುವ ಅನ್ಯಾಯಕ್ಕೆ ತಾವೇ ನ್ಯಾಯ ಒದಗಿಸಿಕೊಡಬೇಕು ಅದೆಲ್ಲ ಆಗದಿಲ್ಲ ನನ್ನ ಕಕ್ಷಿದಾರರು ಶಾಪ ಹಾಕಿರಬಹುದು ಆದರೆ ಅದರಿಂದನೇ ಈ ರೀತಿ ಆಯ್ತು ಅನ್ನೋದಕ್ಕೆ ಯಾವ ಸಾಕ್ಷಿ ಆಧಾರಗಳು ಇಲ್ಲ ಇವರೇ ಹೊರಗಡೆ ಹೋಗಿ ಏನಾದರೂ ಮಾಡ್ಕೊಂಡಿರಬಹುದಲ್ಲ ಏನ್ ಮೇಡಂ ಹಿಂಗ ಹೇಳ್ತಾ ಇದ್ದೀರಾ ಯಾರಾದರೂ ಅಣ್ಣ ಕೂಡ ಕೈನ ಹಾಳ್ ಮಾಡ್ಕೋತಾರಾ ಎಲ್ಲ ಅಮ್ಮ ಕೊಟ್ಟಿರೋ ಶಾಪದಿಂದನೇ ಆಗಿರೋದು ಮಹಾಸ್ವಾಮಿಗಳೇ ದಯವಿಟ್ಟು ನನ್ನ ನ್ಯಾಯ ಕೊಡಿಸಿ ಇಲ್ಲಾಂದ್ರೆ ಇದೇ ಕೋರ್ಟಲ್ಲಿ ಬಿಸಿ ಇಸ್ತ್ರಿ ಪೆಟ್ಟಿಗೆ ಕತ್ತಿಟ್ಕೊಂಡು ಸತ್ತೋಯ್ತೀನಿ ನೋಡಿದ್ರೆ ಇವರು ಆನರ್ ಇವರು ಮಾಡಿರೋ ಅನ್ಯಾಯದಿಂದ ಒಬ್ಬರು ನಿರಪರಾಧಿ ಧರ್ಮಕ್ಕೆ ಕೊಟ್ಟಾಯ ಆಗ್ತಿದ್ದಾರೆ ಅಂದ್ರೆ ಇದು ಸಮವೇ ದಯವಿಟ್ಟು ದಯವಿಟ್ಟು ಇವರಿಗೆ ನ್ಯಾಯವನ್ನು ಒದಗಿಸಿ ಎಂದು ತಮ್ಮಲ್ಲಿ ಕಲಕಲಿಯಿಂದ ಬೇಡಿಕೊಳ್ಳತಾ ಇದ್ದೀನಿ ತಗದ ತಪ್ಪಲ್ಲ ಪ್ರತಿವಾದಗಳನ್ನು ಪರಿಗಣಿಸಿದ ಮೇಲೆ ಶ್ರೀಮತಿ ವೈಷ್ಣವಿ ಮುರಾರಿ ಅವರು ದಾಮು ಅವರಿಗೆ ಅನ್ಯಾಯ ಮಾಡಿರೋದು ಸಾಬೀತಾಗಿದೆ ಹಾಗಾಗಿ ಶ್ರೀಮತಿ ವೈಷ್ಣವಿ ಅವರು ದಾಮು ಅವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಕೊಡಬೇಕೆಂದು ನಮ್ಮ ಮೊಬೈಲ್ ಕೋರ್ಟ್ ತೀರ್ಮಾನಿಸಿದೆ ಇದು ಅನ್ಯಾಯ ಮಹಾಪ್ರಭುಗಳೇ ಇವರಿಗಿರೋ ಸ್ಥಿತಿಗೆ ಲಕ್ಷ ಅಂದ್ರೇನೆ ಲಕ್ವಾ ಹೊಡೆಯುತ್ತೆ ಅಂತದ್ರಲ್ಲಿ 10 ಲಕ್ಷ ಎಲ್ಲಿಂದ ತಂದು ಕೊಡ್ತಾರೆ ಅದಕ್ಕೆ ಈ ಕೊಟ್ಟಿರೋ ತೀರ್ಪನ್ನ ಸೈಡ್ ಗಿಟ್ಟು ಹೊಸ ತೀರ್ಪು ಕೊಡಿ ಅಂತ ಕೇಳ್ಕೊತೀವಿ ನೋಡ್ರಿ ಒಂದು ಸಲ ಕೊಟ್ಟ ತೀರ್ಪನ್ನ ಬದಲಾಯಿಸಕ ಆಗಲ್ಲ ಇದು ನಮ್ಮ ಕಡಿ ತೀರ್ಪು ಆಗೋದಿಲ್ಲರಿ 10 ಲಕ್ಷ ರೂಪಾಯಿ ನಾನು ಎಲ್ಲಿಂದ ತರಲಿ ಹಂಗೇನಾರ ಕೊಡಬೇಕು ಅಂದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ನೋಡ್ರಿ ಇಲ್ಲಿ ಯಾರು ಸಾಯೋದು ಬೇಡ ಒಂದು ವೇಳೆ ನಿಮಗೆ 10 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ 10 ಲಕ್ಷ ರೂಪಾಯಿ ತೀರೋವರೆಗೂ ಅವ್ರ ಇಸ್ತ್ರಿ ಅಂಗಡಿಯಾಗ ನೀವು ಕೆಲಸ ಮಾಡ್ಬೇಕು ಇದೇನ್ರಿ ವೈಷ್ಣವಿ ಅವ್ರ ಇಂಥ ಕೆಟ್ಟ ಪ್ಯಾಕೇಜ್ಗೊಂಡು ಕರ್ಕೊಂಡ್ ಬಂದಿರಿ ನೀವು ಮಾಡಿರೋ ತಪ್ಪಿಗೆ ನಾ ಶಿಕ್ಷೆ ಅನ್ಭವಿಸ್ಬೇಕಾ ನೋಡ್ರಿ ನಾ ನಿಮ್ ಅರ್ಧಾಂಗಿ ಕಷ್ಟ ಸುಖ ಎರಡು ಸರಿಯಾಗಿ ಹಂಚ್ಕೋಬೇಕು ಆದ್ರೆ ಈಗ ನೀವು ಕೊಟ್ಟಿರೋ ತೀರ್ಪನ್ನ ಪೂರ್ತಿಯಾಗಿ ನೀವ್ ಅನ್ಭವಿಸ್ರಿ ಇದೆಂತ ನ್ಯಾಯ ರೀ ನಾನು ಅದನ್ನ ಕೇಳತ್ತೀನ್ರಿ ಇದೆಂತ ನ್ಯಾಯ ಅಂತ ಅಲ್ಲ ಮಾಡಿರೋ ತಪ್ಪಿಗೆ ಒಂದ್ ಸ್ವಲ್ಪ ಪರಿಹಾರ ಕೊಡಂತ ಹೇಳಿದ್ರೆ ನಡೀತಿತ್ತು ಅದು ಬಿಟ್ಟು 10 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕಂತ ತೀರ್ಪು ಕೊಟ್ಟಿರಲ್ಲ ನಾನು ಎಲ್ಲಿಂದ ತರ್ಲಿರಿ ಈಗ ನೀವ ಅನುಭವಿಸ್ರಿ ಬ್ಯಾಡ್ರಿ ನಾ ಒಬ್ಬ ಮೊಬೈಲ್ ಜಡ್ಜ್ ಆಗಿ ರಸ್ತೆ ಮೇಲೆ ಇಸ್ತ್ರಿ ಮಾಡ್ಕೋತ ನಿಂತ್ರ ನೋಡಿದ ಮಂದಿ ಅವಮಾನ ಮಾಡ್ತಾರ ಅವಮಾನ ನಿಮ್ಗಷ್ಟೇ ಅಲ್ರಿ ನನಗೂ ಆಕೈತಿ ಗಂಡ ಅದಾವ ಹೆಂಡತಿ ಮರ್ಯಾದೆ ಕಾಪಾಡ್ಬೇಕು ಸುಮ್ನೆ ನಡೀರಿ ನಮಸ್ಕಾರ ರೀ ಇದೇನ್ರಿ ಇದು ಈಟೋದಕ್ ಬರ್ತಾ ಇದ್ದೀರಾ ನೀವ್ ಇಷ್ಟೊಂದು ತಡವಾಗಿ ಬಂದ್ರೆ ನಮ್ಮ ಅಂಗಡಿಗೆ ಬರೋ ಗಿರಾಕಿ ಎಲ್ಲ ಬೇರೆ ಕಡೆ ಹೊಂಟೈತಾರ ಅಷ್ಟೇ ನೀವು ಮಾಡೋ ಕೆಲ್ಸಕ್ಕೆ ಟೈಮಿಂಗ್ ಬೇರೆ ಐತೆ ಅಲ್ವಾ ಮತ್ತೆ ಆಫೀಸ್ಗೆ ಹೋಗೋರು ಬಟ್ಟೆ ಇಸ್ತ್ರಿ ಮಾಡ್ಸ್ಕೊಳ್ದೆ ಹಂಗೆ ಹೋಯ್ತಾರ ಸರಿ ಸರಿ ಅದೆಲ್ಲ ಬಿಟ್ಟಾಕಿ ಬೇಗ ಬೇಗ ಇಸ್ತ್ರಿ ಮಾಡಿ ಬರ್ರಿ ವೈಷ್ಣವ್ರ ಶುರು ಹಚ್ಕೊಳ್ಳು ನಾನು ಯಾಕ್ರಿ ಶುರು ಹಚ್ಕೋಬೇಕು ಬರ್ಬೇಕಾದ್ರೆ ಹೇಳಿಲ್ಲ ಎಲ್ಲಾ ಕೆಲ್ಸನು ನೀವ ಮಾಡ್ಬೇಕು ಅಂತ ಬರ್ರಿ ಬರ್ರಿ ಕೆಲ್ಸ ಮಾಡ್ಬರ್ರಿ ಏನ್ರಿ ಇಷ್ಟು ಹಚ್ಚೈತಿ ಸ್ವಲ್ಪ ಅಜ್ಜಿ ಕಡಿಮೆ ಇರುತ್ತರಬಾರ್ದ ಸ್ವಾಮಿ ನನಗ್ ಬರೋ ಸಂಪಾದನೆಯಲ್ಲಿ ಇದರಿಂದಾನೇ ಇಸ್ತ್ರಿ ಮಾಡಕ್ ಆಗೋದು ಬೇಕಾದ್ರೆ ಒಂದ್ ಅಂಗಡಿ ಹಾಕೊಟ್ಟು ಕರೆಂಟ್ ಇಸ್ತ್ರಿ ಪೆಟ್ಟಿಗೆ ತಗೊಂಡು ನೀವ್ ಅದ್ರಲ್ಲೇ ಇಸ್ತ್ರಿ ಮಾಡಿ ಇದರಿಂದ ಕೆಲಸ ಮಾಡುದು ಅಲ್ಲೇ ಅನ್ಲಿಕ್ಕತ್ತೀನಿ ಇನ್ನು ಅದರಿಂದ ಮಾಡ್ತೀನಿ ಹಿಡ್ಕೊಳ್ಳಿ ಹುಷಾರ ಕೆಲಸ ಮಾಡ್ರಿ ಆಮೇಲೆ ಯಾವ್ದಾದ್ರು ಬಟ್ಟೆ ಸುಟ್ಟಾಕಿದ್ರೆ ಜೀವನ ಪೂರ್ತಿ ಇದೇ ಕೆಲಸ ಮಾಡ್ಕೊಂಡಿರ್ಬೇಕಾಯ್ತದೆ ಏನಣ್ಣ ಏನ ಹೊಸಬ್ರು ಕೆಲಸ ಸೇರ್ಕೊಂಡಿದ್ರ
ನಾವು ಕೆಲಸದವರಲ್ಲರಿ ಇವರು ಸಹಾಯ ಮಾಡಕ ಬಂದೀವಿ ಸರಿ ಸರಿ ಸಂಜೆ ಹೋಗದೆ ಐರನ್ ಮಾಡಿ ಕೊಡಿ ಸಂಜೆ ಗಂಟ ಯಾಕೆ ಕೈತೀರಾ ನಮ್ಮ ಕೆಲಸದವರು ಮಾಡೋ ಕೆಲಸಕ್ಕೆ ಮಧ್ಯಾಹ್ನ ರೆಡಿ ಆಗೋಯ್ತದೆ ಬಂದು ತಗೊಂಡು ಹೋಗಿ ಸರಿ ಬಿಡಣ್ಣ ಬರ್ತೀನಿ ಏನ್ರಿ ಬಂದವರ ಮುಂದೆ ನಮ್ಮನ್ನ ಕೆಲಸದವರು ಅಂತೀರಾ ಹೆಂಗ ಮಾತಾಡಿದ್ರೆ ನಾನು ಕೆಲಸನ ಮಾಡಾಗಿಲ್ಲ ಬೇಡ ಬಿಡ್ರಿ ನೀವು ಮಾಡಿಲ್ಲ ನಿಮ್ಮ ಎಂಟರ್ ಮಾಡ್ತಾರೆ ಪ್ರೀ ಮುರಾರಿ ಅವರು ಇಂತ ಟೈಮ್ ನೇ ಸಿಪ್ ಮಾಡ್ಕೋಬೇಡ್ರಿ ಅವರು ಏನರ ಹೇಳಲಿ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತ ಕೇಳಿಲ್ಲ ಆ ಮಾತ್ ಸಾಕು ಬೇಗ ಬೇಗ ಈ ಬಟ್ಟೆ ತಗೊಂಡು ದೋಬಿ ಘಾಟಕ್ಕೆ ಹೋಗಿ ವಾಕಂ ಬನ್ನಿ ಮತ್ತೆ ನಾನು ಮಾಡಕೈತದಾ ಆಗಂಗಿಲ್ಲರಿ ನಾನು ಸಿನಿಮಾ ಹೀರೋಯಿನ್ ಆಗಬೇಕು ಅಂತ ಇರಕ್ಕೆ ದೋಬಿ ಘಾಟಕ್ಕೆ ಹೋಗಿ ಅರಬಿ ಹೋಗಿ ಬೇಕಾದ್ರೆ ಯಾರ ಪ್ರೊಡ್ಯೂಸರ್ ಇಲ್ಲ ಡೈರೆಕ್ಟರ್ ನೋಡಿದ್ರೆ ನನ್ನ ಗತಿ ಏನು ಏನಾಯ್ತದೆ ನೀವು ಬಟ್ಟೆ ಹೋಗಿ ಕೆಲಸ ಸಂದಾಗಿ ಮಾಡ್ತೀರಾ ಅಂತ ನಿಮಗೆ ಸಿನಿಮಾದಾಗೂ ಇದೇ ತರ ಪಾತ್ರ ಕೊಡ್ತಾರೆ ನೀವು ಏನರ ಹೇಳ್ರಿ ನಾನಂತೂ ದೋಬಿ ಘಾಟಕ್ಕೆ ಹೋಗಂಗಿಲ್ಲ ಬೇಡ ನಿಮ್ಮ ಮನೆಗೆ ಹೋಗಿ ಹೋಗಂ ಬನ್ನಿ जीवन दाग नम अरबी ओकोद कष्ट आगे अंतर्रग ऊर् मंदी अरबी एलाबिटल पाप दुड़ी गते नन पाप सत्कोलवाई वेरैटी ಮಾಡಿಯ ಮೇಲೆ ಬಂದು ಬಾನ ನೋಡಿಕೊಂಡು ಒಬ್ಳೆ ಅಂತ ಮಾತಾಡ್ತಿದ್ಯಾ ಅದು ಮಾಲಿಂದ ನಮ್ಮ ಅಜ್ಜಿ ಅರಬಿ ಹೋಗ್ಯಾಕ ಸೋಪ್ ಕಳಿಸ್ತೀನಿ ಅಂದಿದ್ಲು ಅದಕ್ಕೆ ಯಾವಾಗ ಕಳಿಸ್ತಿ ಅಂತ ಹೇಳಿ ಕೇಳಕತ್ತಿದ್ದೆ ಎಂತ ಕಿಂಡಲ ಎಲ್ಲ ಸೋಪ್ ಕಾಮಿಡಿ ಅಯ್ಯೋ ನಿಮ್ಮ ಕಾಮಿಡಿಗಳನ್ನ ನಿಲ್ಲಿಸಿ ನೀವು ವೈಷ್ಣವಿ ಇಷ್ಟೊಂದು ಬಟ್ಟೆಗಳನ್ನ ಎಲ್ಲಿಂದ ತಂದೆ ನಾ ಯಾಕೆ ತರಕ ಹೋಗ್ಲೆ ಇದನ್ನೆಲ್ಲ ದಾಮು ಕೊಟ್ಟು ಕಳಿಸಿದ್ದು ಓ ಪರವಾಗಿಲ್ಲ ಕಣೆ ಅವರಿಗೂ ಒಳ್ಳೆ ಮನಸಿದೆ ಇದನ್ನೆಲ್ಲ ಅವ ನನಗೆ ಕೊಟ್ಟು ಕಳಿಸಿಲ್ಲವಾ ಒಕ್ಕುಂಬ ಅಂತ ಕೊಟ್ಟು ಕಳಿಸಾನ ಇಷ್ಟೆಲ್ಲ ಅರಬಿ ಹೋಗಿದ್ರೊಳಗೆ ನಾನು ಹೋಗಿ ಹಾಕಿಸ್ಕೊಂಡ್ ಬಿಡ್ತೀನಿ ಇಷ್ಟೆಲ್ಲ ಆಗಿದ್ದು ನಿನ್ನಿಂದನೇ ಅಲ್ವಾನ ನೀನೆಂತ ಅದಕ್ಕೆ ಶಾಪ ಕೊಡಬೇಕಾಗಿತ್ತ ಲಂಬೋಕ ನೀನು ಎಲ್ಲಾರ್ ತರ ಮಾತಾಡ್ತೀಯಲ್ಲ ಈಗಿನ ಕಾಲದಲ್ಲೂ ಶಾಪ ತಟ್ಟುತ್ತಾ ಈಗ ತಟ್ಟಿದೆಯಲ್ಲ ಅದಕ್ಕೆ ಅಂತ ಹೇಳ್ತೀಯ ನೀನು ಅಜ್ಜಿ ಬೇಡಿ ಇದು ಶಾಪದ ಎಫೆಕ್ಟ್ ಅಲ್ಲ ಅವರು ಬೇಕು ಅಂತಾನೆ ಈ ರೀತಿ ನಾಟಕ ಮಾಡ್ತಿದ್ದಾರೆ ನನಗೇನು ಆನಮನೆ ಅನಿಸ್ತಿಲ್ವಾ ಅವರ ಕೈ ನೋಡ್ತಿದ್ರೆ ಅಯ್ಯೋ ತರಿಸ್ತದೆ ಇನ್ನೊಂದು ಸ್ವಲ್ಪ ದಿವಸ ನಾನು ಹಿಂಗ ಅರಬಿ ಹಾಕೊಂತಿದ್ದೆ ಅಂದ್ರೆ ನನ್ನ ಕೈ ಅವನಂಗ ಆಗ್ಬಿಡ್ತಾವ ಅನಿಸ್ತೈತಿ ಯಾ ತರ ಅವನಿಗೆ ಶಾಪ ಕೊಟ್ಟನೋ ಏನೋ ಏ ವೈಷ್ಣವಿ ಎಜುಕೇಟೆಡ್ ಆಗಿ ನೀನು ಇಮ್ಮಿನಾಕನ್ ತರ ಮಾತಾಡ್ತಿಯಲ್ಲ ಎಂತದ ಕಿಲೆಂಜಿ ನನ್ನನ್ನೇ ಅನ್ಎಜುಕೇಟೆಡ್ ಅಂತ ಹೇಳ್ತೀಯಾ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ ಗೊತ್ತುಂಟಾ ಗೊತ್ತು ಅಕ್ಕ ಅವನಿಗೆ ಸಮಾಧಾನ ಮಾಡಕ್ಕೆ ಆಗಂದೆ ಅಲ್ಲ ಕಣೆ ವೈಷ್ಣವಿ ಈ ರಾಜಕಾರಣಿಗಳು ಕೆಲಸ ಮಾಡಿಲ್ಲ ಅಂತ ನಾವು ಬಾಯಿಗೆ ಬಂದಂಗ ಶಾಪ ಹಾಕ್ತೀವಲ್ಲ ಅವರಿಗೆ ಏನಾದರೂ ಆಗಿದ್ಯಾ ಚೆನ್ನಾಗೇ ಇದ್ದಾರೆ ತಾನೆ ಜನಗಳ ಶಾಪ ಅವರಿಗೆ ಯಾಕೆ ತೊಟ್ಟಲ್ಲ ವೈಷ್ಣವಿ ಇವರು ಬಂದು ನನ್ನ ಕಾಡಿಸಿದಾಗೆಲ್ಲ ನಾನು ಬಾಯಿಗೆ ಬಂದಂಗ ಶಾಪ ಹಾಕ್ತೀನಿ ಇವರಿಗೆ ಏನಾದರೂ ಆಗಿದ್ಯಾ ಚೆನ್ನಾಗೆ ಇದ್ದಾರೆ ಅಂತದ್ರಲ್ಲಿ ನೀನ್ ಶಾಪ ಹಾಕಿದ್ರೆ ಹೇಗೆ ತಟ್ಟುತ್ತೆ ಯಾರಿಗೆ ಗೊತ್ತಾ ನಾ ಅಂದಿದ್ ಗಳಗಿನ ಹಂಗಿರಬಹುದು ಅದೆಲ್ಲ ನಿನ್ ಮೂಡ್ ನಂಬಿಕೆ ವೈಷ್ಣವಿ ಈಗ ನಿನ್ ಅನುಮಾನ ಕ್ಲಿಯರ್ ಆಗ್ಬೇಕಂದ್ರೆ ಈಗಲೇ ನಿನ್ ದೋಸ್ತಿಗೆ ಶಾಪ ಹಾಕು ನನ್ನಿಂದ ನನ್ನ ದೋಸ್ತಿಗೆ ಕಷ್ಟ ಆಗೋದನ್ನ ನೋಡಕ್ ಆಗೋದಿಲ್ಲವ ಇದು ಸುಮ್ಮನೆ ಟೆಸ್ಟ್ ಮಾಡಕ್ ಅಷ್ಟೇ ಅಂತದ್ ಏನು ಆಗೋದಿಲ್ಲ ಶಾಪ ಹಾಕು ಹಾಕಿದೆ ತೊಂದರೆ ಇಲ್ಲ ಹಾಕಿ ಹಾಕಿ ಅಮ್ಮನ ಹಾಕಿ ರಂಗಿಲ್ ಅವ್ರ ಕಣ್ಣು ಹಾಳಾಗ ಹೋಗ್ಲಿ ನನಗೆ ಕಣ್ಣು ಕಾಣಿಸ್ತಾ ಇಲ್ಲವೇ ಏ ಮಂದ ನಾ ಬಡ್ಕೊಂಡೆ ಶಾಪ ಹಾಕಂಗಿಲ್ಲ ಅಂತ ನಿನ್ನ ಮಾತು ಕೇಳಿದಕ್ಕ ಅನ್ಯಾಯವಾಗಿ ನನ್ನ ದೋಸ್ತ ಕಣ್ಣು ಹೋಗ್ಬಿಡ್ತಲ್ಲ ನನ್ನ ಕಣ್ಣಿಗೆ ಎಂತ ಆಗ್ಲಿಲ್ಲ ದೋಸ್ತ ನೋಡಿ ಪ್ರಪಂಚದೆಲ್ಲ ಎಷ್ಟು ಸುಂದರವಾಗಿ ಕಾಣ್ತಾ ಉಂಟು ಅದರಲ್ಲಂತೂ ನನ್ನ ಕುಳ್ಳಿ ಕೊಂಡಟ್ಟ ಕೊಂಡಾಟ ಕಾಣ್ತಿದ್ದಳಿ ನೋಡ್ದ ವೈಷ್ಣವಿ ನೀನ್ ಹಾಕಿದ ಶಾಪ ಇವ್ರಿಗೆ ತಟ್ಟಿಲ್ಲ ಮತ್ ಅವ್ರಿಗೆ ಹೇಗ್ ತಟ್ಟು ಹಂಗಂದ್ರೆ ಅವ್ರು ನಾಟಕ ಮಾಡಕತ್ತಾರಂತೀಯ ಅನ್ನದೇನೋ ಅವ್ರು ಮಾಡ್ತಿರೋದೇ ನಾಟಕ ಆದ್ರೆ ಯಾವ ಉದ್ದೇಶದಿಂದ ಈ ರೀತಿ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಯು ಡೋಂಟ್ ಟೇಕ್ ಟೆನ್ಷನ್ ಗರ್ಲ್ ನನ್ನ ಫ್ರೆಂಡಿಗೆ ಅವನು ಮೋಸ ಮಾಡಿದಾನೆ ಅಂದ್ರೆ ಅವನನ್ನ ನಾನು ಸುಮ್ಮನೆ ಬಿಡ್ತಾನ ನೋಡ್ತಾ ಇರಿ ಅವನ ನಾಟಕ ಅವನು ಹೇಗೆ ಬಯಲು ಮಾಡ್ತಾನೆ ಅಂತ ಹೆಂಗ್ರಿ ವೈಟ್ ಅಂಡ್ ಸೀ ನೀವು ನೋಡ್ತಾ ಇದ್ದೀರಾ ಸುವರ್ಣ ಅಂಗಡಿಯಾಗಿಲ್ಲ ಅವ್ರು ಬರೋಕ್ಕಿಂತ ಮೊದಲ ಓಡಿ ಹೋಗ್ಬಿಡುನೆ ಹೌದು ಹೌದು ನಾವು ಇಲ್ಲಿಂದ ಓಡಿ ಹೋದ್ರೆ
ಪಾಪ ಅವರು ಹುಡುಕೊಂಡ ಬರಕ ನಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲ ನೋಡಿ ಅಯ್ಯೋ ಅದಡ್ಡ ಶಿಕಾಮಣಿ ಸುಮ್ಮನೆ ಕೆಲಸ ಮಾಡ್ರಿ ನಂಗ ಅವರಕ್ಕಿಂತ ಕಾಟ ನಿಮ್ಮದ ಜಾಸ್ತಿ ಆತ ನೋಡಿ ಅಲ್ರಿ ಹಂಗ ನೋಡಿದ್ರಿ ಕೆಲಸ ನೀವು ಮಾಡಬೇಕು ನಾ ಮಾಡ್ಲಿಕ್ಕೆತ್ತಿಲ್ಲ ಇದನ್ನ ತೀರ್ಪು ಕೊಡಕ್ಕಿಂತ ಮುಂಚೆ ವಿಚಾರ ಮಾಡಬೇಕಿತ್ತು ಈಗ ವಿಚಾರ ಮಾಡಿ ಏನ್ರಿ ಪ್ರಯೋಜನ ಮಾಡಿ ದುಣ್ಣೋ ಮಾರಾಯ ಅಂತ ಹೇಳಿ ಗಾದಿ ಮಾತು ಕೇಳಿಲ್ಲ ನೀವು ಮಾಡಿರಿ ನೀವು ಅನುಭವಿಸ್ರಿ ಇದೇನ್ರಿ ಇದು ಇಷ್ಟೊಂದು ಕೆಲಸ ಬಾಕಿ ಇದೆ ಗಂಡ ಅಂತ ಇಬ್ರು ಮಾತಾಡ್ಕೊಂಡು ನಿಂತಿದಿರಲ್ಲ ಈ ಬಟ್ಟೆ ಎಲ್ಲ ಇಸ್ತ್ರಿ ಮಾಡೋದು ಯಾವಾಗ ನೋಡ್ರಿ ಚಂದಂಗ ಮಾತಾಡಿದ್ರಿ ಚಲೋ ಅಂತ ಹಿಂಗ ಆವಾಜ್ ಹಾಕಿದ್ರೆ ನಡೆಯಲ್ಲ ಆಯ್ತಪ್ಪ ಪ್ರೀತಿಯಿಂದನೇ ಹೇಳ್ತೀನಿ ಬೇಗ ಬೇಗ ಬಟ್ಟೆ ಎಲ್ಲ ಇಸ್ತ್ರಿ ಮಾಡಿ ಅವರವ್ರ ಮನೆಗೆ ತಲುಪಿಸ್ಬಿಡಿ ಹಿಂಗ ನಾಟಕದ ಪ್ರೀತಿ ತೋರಿಸೋದು ಬೇಕಾಗಿಲ್ಲ ನಮಗೂ ಇಸ್ತ್ರಿ ಮಾಡಕ್ ಬರ್ತೈತಿ ಹಿಂಗೆಲ್ಲ ಮಾತಾಡೋದ್ರಿಂದನೇ ಈ ರೀತಿ ಆಗಿರೋದು ನೋಡ್ರಿ ದಾಮೋರ ಬ್ಯಾರೆ ಯಾರನ್ನಾರ ಕೆಲಸಕ್ಕೆ ಇಟ್ಕೋರಿ ಬೇಕಂದ್ರೆ ನಾವು ಅವರಿಗೆ ಪಗಾರ ಕೊಡ್ತೀವಿ ನಮ್ಮನ್ನ ಮಾತ್ರ ಇಲ್ಲಿಂದ ಬಿಟ್ಬಿಡ್ರಿ ಅದೆಲ್ಲ ಆಗಕ್ಕಿಲ್ಲ ತಪ್ಪು ಮಾಡ್ರದ್ ನೀವು ಶಿಕ್ಷೆ ಕೊಡ್ರದ್ ಇವರು ಅನುಭವಿಸಬೇಕು ಅನುಭವಿಸಿ ಬೆಳ್ಜಪ್ಪ ನಿಮಗೆ ಚಿನ್ನಿ ದಾಂಡ ಆಡ್ಲಿಕ್ಕೆ ಬರ್ತದಾ ಏಯ್ ಏನು ಈಗ ಕೇಳ್ತೀಯಾ ನಾನು ಚಿನ್ನಿ ದಾಂಡ ಹಿಡಿದು ಆಟ ಆಡೋಕ್ ನಿಂತ್ಕೊಂಡ್ರೆ ಇಡೀ ಊರ್ಗೂರೆ ನಿಂತ್ಕೊಂಡು ನೋಡೋದು ಏನ್ ಕನ್ಸಲ್ಲ ಏನ್ ಬಂದ ಈಗ ಕೇಳ್ತೀಯಾ ನಾನು ವಯಸ್ಸಲ್ಲಿ ಎಂತೆಂತ ಆಟ ಆಡಿದ್ದೀನಿ ಗೊತ್ತೇ ಸದ್ಯ ಈಗ್ಲಾದ್ರೂ ಒಪ್ಕೊಂಡ್ರೆ ನಾನು ನಿಮ್ಗೆ ವಯಸ್ಸಾಗಿದೆ ಅಂತ ನೀವು ಜಗಳ ಮಾಡೋದನ್ನ ನಿಲ್ಲಿಸ್ತೀರಾ ಈಗ ನಾನು ಆಡಿ ತೋರಿಸ್ತೇನೆ ಅದನ್ನು ನೋಡಿ ನಿಮಗೆ ಜೋಷ್ ಬಂದು ಆಮೇಲೆ ನೀವು ಕೂಡ ಆಡ್ತೀರಿ ಓಕೆ ಓಕೆ ಎಂತದಕ್ಕೆ ಪೊಟ್ಟ ನಗುದು ಇನ್ನೇನ್ರಿ ಮತ್ತೆ ಸರಿಯಾಗಿ ದಾಣ್ಣೆ ಹಿಡಿಯಕ್ ಬರಕಿಲ್ಲ ಇನ್ ಚಿನ್ನಿನ ಹೆಂಗ್ ಹೊಡಿತೀರಾ ಓ ನಿನಗೆ ಇದರ ಬಗ್ಗೆ ಕಂಡಾಪಟ್ಟೆ ಗೊತ್ತುಂಟಾ ಗೊತ್ತಿಲ್ದೆ ಇರೋದಕ್ಕೆ ನಾನೇ ನಿಮ್ ತರ ದಡ್ಡನ ಮಗನ ಬೇಡನ ನನಗೆ ಇನ್ಸಲ್ಟ್ ಮಾಡ್ಬೇಡ ನಾನು ಇನ್ಸಲ್ಟ್ ಮಾಡ್ತಾ ಇಲ್ಲ ಇರೋ ಸತ್ಯ ಹೇಳ್ತಾ ಇದೀನಿ ನಿಮ್ಗೆ ಆಟ ಆಡಕ್ಕೆ ಬರಕಿಲ್ಲ ನಿನಗೆ ಗೊತ್ತುಂಟಾ ಆದ್ರೆ ಬಾಣ ಆಡ ಜಾಸ್ತಿ ಬೇಡವ ಇಲ್ಲಿಂದ 100 ಮೀಟರ್ ದೂರ ಈ ಕುಟ್ಟಿಯನ್ನು ರಟ್ಟಿಸ ನಾನು ನಿನಗೆ 5000 ರೂಪಾಯಿ ಕೊಡ್ತೇನೆ 100 ಮೀಟರ್ ಏನು ನಾನು ಓಡಿಯೋ ಒಂದೇ ಏಟ್ಗೆ 1 ಕಿಲೋಮೀಟರ್ ದೂರ ಹೋಗ್ತದೆ ಬಾಯ್ ಮಾತಲ್ಲ ಎಲ್ಲರೂ ಕೊಚ್ಚಕೋತಾರಿ ಮೈದಾನ ಕಿಳ್ದು ಆರ್ದಾಗ್ಲೇ ಬಂಡವಾಳ ಗೊತ್ತಾಗದು ಹೋಗ್ಲಿ ಬಿಡ್ರಿ ಯಾಕ್ ಬಲವಂತ ಮಾಡ್ತೀರಿ ಇವರಿಗೆ ಆಟ ಆಡಕ್ ಬರಾಗಿಲ್ಲ ಅನ್ಸುತ್ತೆ ನೀವ್ ಸುಮ್ನೆ ಇರ್ರಿ ನಂಗೆ ಆಟ ಆಡಕ್ ಬರಕಿಲ್ಲ ಅಂತ ಹೇಳಿದ್ನ ಈಗ ನೋಡ್ತಾ ಇರಿ ಹೋಗಿ ಹೆಂಗ್ ಆಟ ಆಡ್ತೇನಿ ಅಂತ ಬಾನ 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 ಎಲ್ಲ ಯಮ್ಮನಿಂದಾನೆ ಆಗಿದ್ದು ಯಮ್ಮ ಶಾಪ ಹಾಕಿ ನನ್ನ ಬಲ್ಗೈಗೆ ಲಕ್ವ ಹೊಡಿಸ್ತಾ ಇದ್ರೆ ಇದೇ ಬಲ್ಗೈಯಲ್ಲಿ ಹೊಡೆದು 5000 ರೂಪಾಯಿ ಗಿಟ್ಟಿಸ್ಕೊತಾ ಇದ್ದೆ ಸಾಕ್ ಸುಮ್ಮನಿರಿ ಶಾಪ ಹಾಕಿದ್ರೆ ಈ ರೀತಿ ಆಗೋದಿಲ್ಲ ನಿಮ್ಗೆ ಆಡಕ್ಕೆ ಬರೋದಿಲ್ಲ ಅಂತ ಒಪ್ಕೊಳ್ಳಿ ನನ್ನ ಕೈ ಸರಿ ಇಲ್ಲ ಅದಕ್ಕೆ ಒಪ್ಕೋತಾ ಇದ್ದೀನಿ ಇಲ್ಲಾಂದ್ರೆ ಗಿಲ್ಲಿ ದಂಡೇನು ನಿಮ್ಮನ್ನೆಲ್ಲ ವಾಲಿಬಾಲ್ ಮಾಡ್ಕೊಂಡು ಆಟ ಆಡ್ಬಿಡ್ತಾ ಇದ್ದೆ ಮುರಾರಿ ಗಂಡಸ ಕುಟ್ಟಿ ಯಾಕೋ ಹೆಂಗಸರು ತರ ಆಡ್ತಿದ್ಯಾ ಯಾಕ್ರಿ ಗಂಡಸ್ರಿಗೆ ಅದಿರಾಗಿಲ್ಲ ಏನದು ಅದರಿ ಹೆಂಗಸ್ರಿಗೆ ಇರೋದು ಏನ ಹೆಂಗಸ್ರಿಗೆ ಇರೋದು ಅದರಿ ನಂಗೆ ಅದಿಲ್ಲ ಅಂತ ನೀವು ಅನ್ಕೊಂಡಿರಲ್ಲ ಕಣ್ಣೀರಿ ಅಯೋಧ್ಯ ಎಲ್ರಿಗೂ ಕಣ್ಣೀರ್ ಬರುತ್ತೆ ಆದ್ರೆ ಯಾವ್ದು ಕಣ್ಣೀರ್ ಹಾಕ್ಬೇಕು ಯಾವ್ದು ಕಣ್ಣೀರ್ ಹಾಕಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇರ್ಬೇಕು ಮೊದಲು ಇತ್ರಿ ನಮ್ ಇತ್ತಿದ್ದು ಅದೆಲ್ಲ ಹೋಗ್ಬಿಡ್ತು ಮೊನ್ನೆ ಕೋರ್ಟಿನಲ್ಲಿ ಮಾಡಿರ್ತಿದ್ರೆ ಇವತ್ತು ನಿನಗೆ ಈ ಪರಿಸ್ಥಿತಿ ಬರ್ತಿತ್ತ ವಾದ ಮಾಡೋದು ನನ್ನ ಕೆಲಸ ಅಲ್ರಿ ನ್ಯಾಯದ ಪರವಾಗಿ ತೀರ್ಪು ಕೊಡೋದಷ್ಟೇ ನನ್ನ ಕೆಲಸ ಹೋಗ್ಲಿ ಬಿಡೋ ಗ್ರಹಚಾರ ಕೆಟ್ರೆ ಭಗವಂತ ಕೂಡ ಬೆಂತ ತೋರಿಸ್ಕೊಂಡು ಹೋಗ್ತಾನಂತೆ ಸ್ವಲ್ಪ ದಿವಸ ಇಸ್ತ್ರಿ ಮಾಡ್ತಾ ಹೋಗು ಆಮೇಲೆ ಅದೇ ರೂಢಿ ಆಗುತ್ತೆ ಯಾರಿಗೂ ನನ್ನ ಬಗ್ಗೆ ಕಾಳಜಿನ ಇಲ್ಲ ಅವ್ರ ಕೈಯಿಂದ ಹೆಂಗ್ ತಪ್ಪಿಸ್ಬೋದು ಹೇಳ್ರಪ್ಪ ಅಂದ್ರೆ ಇನ್ನು ಸ್ವಲ್ಪ ದಿನ ಇಸ್ತ್ರಿ ಮಾಡು ರೂಢಿ ಹಾಕಿ ತಿಂತಿರಲ್ಲ ಅಯ್ಯೋ ಗಜಿನಿ ಇದರಿಂದ ನಿನ್ನನ್ನು ಪಾರ್ ಮಾಡ್ಲಿಕ್ಕೆ ಅಲ್ವಾ ಚಿನ್ನಿ ದಾನ ಇಟ್ಕೊಂಡು ಆಟ ಆಡ್ಲಿಕ್ಕೆ ಬಂದದ್ದು ಆದ್ರೆ ಮಗ್ಗ ಅದರಲ್ಲಿ ಕೂಡ ನಮ್ಮನ್ನ ಯಾಮಾರಿಸಿದ ನೀವು ಕೊಡೋ ಕಿತ್ತೋಗಿರೋ ಐಡಿಯಾನ ತಗೊಂಡೋದ್ರೆ ಆಟ ಆಡೋ ಮಕ್ಕಳು ಕೂಡ ಆಟ ಆಡ್ ಕಳಿಸ್ತಾರೆ ಅವ್ರ ಬಣ್ಣನ ಹೇಗ್ ಬಯಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ ಬನ್ನಿ ನೀವು ನೋಡ್ತಾ ಇದ್ದೀರಾ ಸುವರ್ಣ ಪಂಚರಂಗಿ ಪಾಪ ಕಷ್ಟವನ್ನು ದೂರ ಮಾಡುವ ದೇವರು ಬಡವರ ಬಂಧು ಅನಾಥ ರಕ್ಷಕ ಶ್ರೀ 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 ಬನ್ನೂರು ಬಸಪ್ಪನವರಿಗೆ ಜೈ ಶ್ರೀ ಶ್ರೀ ಬನ್ನೂರು ಬಸಪ್ಪನವರಿಗೆ ಜೈ ಶ್ರೀ
ಸಾಕು ಸಾಕು ನಮ್ಮನ್ನೇ ಹೊಗಳಿಕೊಂಡ್ರೆ ಓತಾ ಪಾರ್ಟಿಗಳು ಅನ್ಕೊಂಡ್ಬಿಡ್ತಾರೆ. ನೀವು ಬಿಡ್ರಿ, ಎಲೆಕ್ಷನ್ ಹತ್ರ ಬಂದಾಗ ಬಣ್ಣ ಬಣ್ಣದ ಮಾತಾಡಿ ಕೈಯೆಲ್ಲ ಚಂದ್ರನ್ ತೋರ್ಸ್ಬಿಡ್ತೀರಾ, ಗೆದ್ದ ಮೇಲೆ ಆಕಾಶದಾಗೆ ಚಂದ್ರನ್ ನೋಡೋ ತರ ಮಾಡ್ತೀರಾ. ನೀವೇನು ಜೀವನದಲ್ಲಿ ಎಲ್ಲಾ ಕಳ್ಕೊಂಡು ಜಿಗುಪ್ಸೆ ಬಂದಿರೋರ್ ತರ ಮಾತಾಡ್ತಿದ್ದೀರಾ? ಹಂಗೇನಿಲ್ರಿ, ಇವ್ರ ಕೈ ಅಷ್ಟೇ ಕಳ್ಕೊಂಡ್ರಿ. ನೀವ್ ಯಾರಿ ಮಧ್ಯದಲ್ಲಿ ಬಂದ್ ಮಾತಾಡ್ತಿರೋರು? ಅವ್ರು ಬಿಡ್ರಿ, ಮಧ್ಯದಲ್ಲಿ ಬಂದವರೇ ಮಧ್ಯದಲ್ಲೇ ಮಾತಾಡ್ತಾರೆ. ಹೌದು, ನಾನ್ ನಿಮ್ಮನ್ನ ಏರಿಯಾದಲ್ಲಿ ನೋಡೇ ಇಲ್ವಲ್ಲ. ನಾನು ಅಷ್ಟೇ ನಿನ್ನ ನೋಡೇ ಇರ್ಲಿಲ್ಲ, ಈಗ ಒಬ್ರನ್ನೊಬ್ರು ನೋಡ್ಕೊಂಡಿದೀವಲ್ಲ, ಪರಿಚಯಸ್ಥರಾಗಿದ್ದೀವಿ ಅಂತ ತಿಳ್ಕೊ. ಸರಿ, ಈ ರೀತಿ ಬೆಣ್ಣೆ ಹಚ್ತಾ ಇರೋದು ಯಾಕೆ ಅಂತ ಕೇಳ್ಬೋದಾ? ನಾವ್ಯಾಕಪ್ಪ ಬೆಣ್ಣೆ ಹಚ್ತೀವಿ? ನಿಮ್ಮಂತ ಪ್ರೀತಿ ವಿಶ್ವಾಸನ ತುಪ್ಪುತ್ತರ ಬಾಯ್ಗೆ ಹಾಕಬೇಕು ಅಂತ ಬಂದಿದೀವಿ. ಬಂದವರೆಲ್ಲ ಇದೇ ರೀತಿ ಹೇಳ್ತಾರ ಹೊರತು ಯಾರು ನಮ್ ಕಷ್ಟಕ್ಕೆ ಆಗಾಕಿಲ್ಲ. ಬೇರೆಯವ್ರ ಬಗ್ಗೆ ಮಾತಾಡ್ಬೇಡಿ, ನಮ್ ಸರ್ ಬಗ್ಗೆ ಮಾತಾಡಿ. ನಮ್ ಸರ್ ಮರ್ತೋಗಿದ್ರು ಕೊಟ್ಟಿರೋ ಮಾತನ್ನ ನೆನಪ್ ಮಾಡ್ಕೊಂಡ್ ಬರ್ತಾರ ಗೊತ್ತಾ? ನೀವ್ ಈ ರೀತಿ ಹೇಳಿದ್ರೆ ನಂಬೋದಿಕ್ಕೆ ನಾನೇನ್ ಕಿವಿಲಿ ದಾಸವಾಳದು ಇಟ್ಕೊಂಡ್ ನಿಂತಿಲ್ಲ. ನೀವ್ ಇಟ್ಕೊಳ್ದೇ ಇರ್ಬೋದು, ಆದ್ರೆ ನಾವ್ ಇಡಕ್ಕೆ ಅಂತಾನೆ ಬಂದಿದೀವಲ್ಲ. ಅಂದ್ರೆ ನಿಮ್ ಜೀವನ ಹೂವಿನ ತರ ಮಾಡಕ್ಕೆ ಅಂತಾನೆ ನಾವ್ ಬಂದಿದೀವಿ ಅಂದೆ. ಸುಮ್ನಿರ್ರಿ, ನನಗೂ ಈ ರೀತಿ ಮಾತು ಕೋಳಿ ಕೋಳಿ ಬೇಜಾರಾಗ್ಬಿಟೈತೆ. ಯಾಕೆ ಸುಮ್ನೆ ವ್ಯಾಪಾರ ಕಲ್ಲಾಗ್ತೀರಾ? ಮೊದ್ಲು ಜಾಗ ಖಾಲಿ ಮಾಡಿ. ನಿನ್ ಕಷ್ಟ ಏನು ಅಂತ ತಿಳ್ಕೊಂಡೆ ಇಲ್ಲಿಗೆ ಬಂದಿರೋದು ಕಣಯ್ಯ, ಅದ್ಯಾಗೆ ಅಂತ ಕೇಳ್ತೀಯ? ನಾನು ಈ ರಾಜಕಾರಣಕ್ಕೆ ಬರಕ್ ಮುಂಚೆ ನಿನ್ ತರನೇ ಧೋಬಿ ಆಗಿದ್ದೆ. ದಿನ ಧೋಬಿ ಘಾಟಲ್ಲಿ ಬಟ್ಟೆ ಒಗೆದು ಒಗೆದು ಕೈ ಕಾಲೆಲ್ಲ ಹಾಳಾಗೋಗಿದ್ದು. ನಾನ್ ಪಟ್ಟ ಕಷ್ಟ ನೀನ್ ಪಡಬಾರ್ದು ಅಂತ ನಿನ್ ಸಹಾಯ ಮಾಡಕ್ ಬಂದಿದ್ದೀನಿ. ಈಗೇನು ನಾನ್ ಮಾಡೋ ಕೆಲ್ಸನೆಲ್ಲ ನೀವ್ ಬಂದ್ ಮಾಡ್ತೀರಾ? ಈ ಕೆಲ್ಸ ಮಾಡ್ಕೊಂಡು ಕೂತ್ಕೊಂಡ್ರೆ ರಾಜಕಾರಣ ಮಾಡೋರು ಯಾರು? ನೋಡಪ್ಪ, ನನ್ನ ಹತ್ರ ತುಂಬಾ ದುಡ್ಡಿದೆ, ಅದಕ್ಕೆ ನಿಮ್ಮಂತವ್ರಿಗೆ ಅದನ್ನೆಲ್ಲ ಕೊಡ್ಬೇಕು ಅಂತ ಬಂದಿದ್ದೀನಿ. ಇವ್ರಿಗೆ ಯಾಕೆ ಕೊಡ್ತೀರಿ? ನಮಗ್ ಕೊಡ್ರಿ, ನಾವ್ ಇವ್ರಿಗಿಂತ ಬಹಳ ಕಷ್ಟದಾಗ ಇದೀವಿ. ಪ್ರಿಯೆ, ಅಲ್ಲ ಪ್ರಿಯೆ, ಇವ್ನ ಯಾರೋ ಮಧ್ಯೆ ಮಧ್ಯೆ ಮಾತಾಡಿ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಗುರ್ತಿಟ್ಕೋ, ಆಮೇಲೆ ಗುರ್ತ ಇಲ್ದಂಗ್ ಮಾಡೋಣ. ಬೇಡ್ರಿ ಸರ್, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ನಿಮ್ ಭರವಸೆ ಮಾತ್ನ ಮುಂದುವರಿಸ್ರಿ. ನೋಡಪ್ಪ, ನೀನು ನಾನ್ ಹೇಳ್ದಾಗ ಕೇಳಿದ್ರೆ ನೀನ್ ಈಗಿರೋ ಸ್ಥಿತಿಗಿಂತ ತುಂಬಾ ಚೆನ್ನಾಗಿರ್ತೀಯ. ಅದೇನು ಅಂತ ಮೊದ್ಲು ಹೇಳಿ, ಆಮೇಲೆ ಗೊತ್ತಾಯ್ತದೆ ನಾನ್ ಚೆನ್ನಾಗಿರ್ತೀನೋ ಅಥವಾ ಈಗಿರೋದಕ್ಕಿನ್ನ ಹಾಳಾಗ್ ಹೋಯ್ತೀನೋ ಅಂತ. ನೋಡಪ್ಪ, ನೀನು ಈ ಧೋಬಿ ಕೆಲ್ಸಕ್ಕೆ ಬಂದು 5 ವರ್ಷ ಆಗಿದ್ರೆ ಈ ಯೋಜನೆಯಿಂದ ನಿನಗೆ ಸಹಾಯ ಆಗುತ್ತೆ. ಇಲ್ಲ ಅಂದ್ರೆ ಇಲ್ಲ. 5 ವರ್ಷ ಅಲ್ಲ, ನಾ ಈ ಕೆಲ್ಸಕ್ಕೆ ಬಂದು 25 ವರ್ಷ ಆಗೈತೆ. ಓಹೋ, ಅಂದ್ರೆ ಸಿಲ್ವರ್ ಜೂಬಿಲಿ. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಹೇಳ್ತೀನಿ ಕೇಳು. ನೋಡು, ನಿನಗೆ 30-40 ಸೈಟ್ ಅಲ್ಲಿ ಮನೆ ಕಟ್ಟಿಸ್ಕೊಡ್ತೀವಿ, ಬೆಂಗಳೂರು ಸೆಂಟರ್ ಅಲ್ಲಿ ಅಂಗಡಿ ಇಡಿಸ್ಕೊಡ್ತೀವಿ, ಬಟ್ಟೆ ವಾಶ್ ಮಾಡಕ್ಕೆ 2 ವಾಷಿಂಗ್ ಮಷಿನ್ ಇಡ್ಸ್ಕೊಡ್ತೀವಿ, ಐರನ್ ಮಾಡಕ್ಕೆ ಒಬ್ರು ಕೆಲಸದವ್ರನ್ನ ಇಟ್ಕೊಡ್ತೀವಿ, ದೊಡ್ಡ ದೊಡ್ಡ ಕಂಪ್ನಿಗಳಿಂದ ಆರ್ಡರ್ ಕೊಡಿಸ್ತೀವಿ. ನೀನೇನು ಕೆಲಸನೇ ಮಾಡಂಗಿಲ್ಲ, ಆರಾಮ ಕೂತ್ಕೊಂಡು ಲಕ್ಷ ಲಕ್ಷ ಅನಿಸ್ಕೊಳ್ಳೋದೆ. ಈಗಲೂ ಇವ್ರು ಅದನ್ನಲ್ಲನ್ರಿ ಮಾಡ್ಲಿಕ್ಕೆತ್ತಿದ್ದ. ನೀವ್ ಸ್ವಲ್ಪ ಸುಮ್ನೆ ಇರಿ, ನೀವ್ ಹೇಳಿ ಸ. ಖಂಡಿತ ನೀವ್ ಇದನ್ನೆಲ್ಲ ಮಾಡ್ತೀರಾ? ಮಾಡೋದಕ್ಕೆ ತಾನೇ ಬಂದಿರೋದು. ನೋಡ್ರಿ, ಆಸೆ ಹುಟ್ಟಿಸಿ ಆಕಾಶ ತೋರ್ಸೋರಲ್ಲ ನಾವು, ಬಡವರ ಸೇವನೆ ನಮ್ಮ ಪಕ್ಷದ ಸಿದ್ಧಾಂತ. ಹಂಗಾರೆ ಬೇಗ ಅದನ್ನೆಲ್ಲ ಕೊಟ್ಬಿಡಿ ಸರ್, ಅಂಗಡಿ ಮುಂದೆ ನಿಮ್ ಫೋಟೋ ಹಾಕಿ ದಿನಾ ಅದಕ್ಕೆ ಪೂಜೆ ಮಾಡ್ತೀನಿ. ಪೂಜೆ ಮಾಡ್ತೀನಿ ಅಂತಿದ್ದೀರಾ? ಆದ್ರೆ ನಿಮ್ ಕೈಗೆ ಏನಾಗಿದೆ? ಅದು ಈ ಅಮ್ಮ ಹಾಕಿ ಶಾಪ್ನಿಂದ ಕೈಗೆ ಲಕ್ಕ ಹೊಡ್ಬಿಟ್ಟೈತ. ಲಕ್ಕ ಹೊಡೆದಿದ್ಯಾ? ಹಾಗಿದ್ರೆ ಇಸ್ರಿ ಕೆಲಸ ಮಾಡ್ತಿರೋರು ಯಾರು? ಸದ್ಯಕ್ಕೆ ಇವರೇ ಮಾಡ್ತಾವ್ರೆ. ಹಾಗಾದ್ರೆ ಈ ಯೋಜನೆ ನಿನಗ್ ಸಿಗಲ್ಲ ಬಿಡು. ಅಟ್ ಪ್ರೆಸೆಂಟ್ ಯಾರು ಈ ಕೆಲಸ ಮಾಡ್ತಿರ್ತಾರೋ ಅಂತವ್ರಿಗೆ ಫೆಸಿಲಿಟೀಸ್ ಎಲ್ಲ ಸಿಗೋದು, ಹಾಗಾಗಿ ಈ ಗಂಡ ಹೆಂಡತಿಗೆ ಸಿಗುತ್ತೆ. ಹಂಗೆಲ್ಲ ಹೇಳ್ಬಿಡಿ ಸಾ, ಇವ್ರು ಬರೀ 3 ದಿವಸ ಕೆಲಸ ಮಾಡ್ತಾ ಇರೋದು. ಏನೇನ್ ಕೊಡ್ಬೇಕು ಅದನ್ನೆಲ್ಲ ನಂಗೆ ಕೊಡಿ ಸಾ. ನೋಡಪ್ಪ, ಇವಾಗ ನಿನ್ಗೆ ಕೈ ಸರಿ ಇಲ್ಲ, ಅದಕ್ಕೆ ಈ ಯೋಜನೆ ನಿನಗ್ ಸಿಗೋದಿಲ್ಲ. ಇವ್ರ ಕೈಗಳು ಚೆನ್ನಾಗಿದೆ, ಅದಕ್ಕೆ ಫೆಸಿಲಿಟೀಸ್ ಎಲ್ಲ ಇವ್ರು ಕೊಡಿಸ್ತೀವಿ. ನಿನಗ್ ಲಕ್ಕ ಹೊಡೆದಿರೋದಕ್ಕೆ ಯಾವ್ದಾದ್ರು ಒಳ್ಳೆ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಡಿಸ್ತೀವಿ. ಯಾರು ಸರ್ ಹೇಳಿದ್ ಲಕ್ಕ ಹೊಡೆದಿದೆ ಅಂತ? ಇಲ್ಲಿ ನೋಡಿ, ನನ್ ಕೈಗಳ ಎರಡು ಚೆನ್ನಾಗಿವೆ. ಎಂತದು ಇಲ್ಲ ರೀ, ನನಗ್ ಶಾಪ ಹಾಕಿ ನನ್ ಕೆಲ್ಸದ ಬಗ್ಗೆ ಕೆಟ್ಟದ್ ಮಾತಾಡಿದ್ರಲ್ಲ, ನನ್ ಕೆಲ್ಸ ಮಾಡೋದು ಎಷ್ಟ್ ಕಷ್ಟ ಅನ್ನೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಹಿಂಗ್ ಮಾಡಿದೆ. ವೆರಿ ಗುಡ್ ಕಣಯ್ಯ, ನೀ ತುಂಬಾ ಬುದ್ಧಿವಂತ ಇದ್ದಿ. ಈಗ ಗೊತ್ತಾಯ್ತಲ್ಲ ಸರ್, ನಿಮ್ ಯೋಜನೆ ನನಗೆ ಕೊಡಿ ಸಾ. ಕೊಟ್ಟೆ ಕೊಡ್ತಾರ, ಇಲ್ಲದಿದ್ರೆ ನಿನ್ನ ಮಾಡಿದ ನಾಟಕಕ್ಕೆ ಬೆಲೆ ಇರುದಿಲ್ಲಲ್ಲ. ಸರ್, ಇವರು ನನ್ ಬಗ್ಗೆ ಏನೇನು ಹೇಳ್ತಾರೆ, ನೀವು ಇದನ್ನೆಲ್ಲ ನಂಬೇಡಿ ಸಾ. ನನ್ ಮಾತ್ ನಂಬಿ ಸಾ, ಅಂಗಡಿ ಮನೆ ಎಲ್ಲ ನಂಗೆ ಕೊಡ್ಸಿ ಸರ್. ಅಂಗಡಿ ಮನೆ ಮಾತ್ರ ಯಾಕೆ, ಜೈಲಲ್ಲಿ ಮುದ್ದನು ಕೊಡಿಸ್ತೀನಿ. ಇದೇನ್ ಸಾ ಹಿಂಗ್ ಹೇಳ್ತಾ ಇದ್ದೀರಾ? ಮತ್ತಿನ್ನೇನಯ್ಯ, ಏನೋ ಬಾಯಿ ಮಾತಲ್ಲಿ ಹಾಕಿ ಶಾಪ್ಗೆ ಪಾಪ ಇವ್ರ ಹತ್ರ ಬಿಟ್ಟು ಕೆಲಸ ಮಾಡಿಸ್ಕೋತೀಯ. ನೀನ್ ಮಾಡಿ ತಬ್ಬಿಗೆ ಬುದ್ಧಿ ಕಲಿಸ್ಬೇಕು ಅಂತಾನೆ. ನೀನ್ ಆಡಿ ನಾಟಕ ತರ ನಾವು ನಾಟಕ ಆಡಿದ್ವಿ. ನಾಟಕನ? ಹಾಗಾದ್ರೆ ನೀವು? ನಾನು MP ಅಲೆಸ್ ಹೊರೆಯದ ಪುರುಷೋತ್ತಮ. ನಾನು ಡಾಕ್ಟರ್ ಮಂದಾಕಿನಿ. For more updates, like us on Facebook, follow us on Twitter and Google Plus, and watch us on YouTube.